ಹತ್ರ ಧನರಾಜ್ ಅವ್ರ ಸಂಗಡಿಗರು. ಸೋಮವಾರ ಸಂಜೆ ಊಟಕ್ಕೆ ಅಂತ ಹೋಗಿದ್ವಿ ಹೋಟೆಲ್ಗೆ, ಹೋಟೆಲ್ಗೆ ಊಟಕ್ಕಂತ ಹೋಗಿದ್ವಿ. ಊಟ ಮಾಡೋ ಟೈಮಲ್ಲಿ ಬಂದು ಸೀದಾ ಕವಿ ಕಲ್ಯಾಣ ಮಾಡಿದ್ರು. ನಾನು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಇಬ್ಬರು ಫ್ರೆಂಡ್ಸು ನಾಲ್ಕು ಜನ ಇರ್ಬೇಕಾದ್ರೆ ಬಂದು ಏಕಬಿಕ್ಕಿ ಅಲ್ವೆ ಮಾಡಿ ಹೇಳಿದ್ರು. ನನ್ನಿಂದ ಒಂದು ಭವಿಷ್ಯ ಹಾಳಾಗಿದೆ ಅಂತೇಳಿ ಹೇಳಿ ಹೇಳಿ ಹೊಡೆದಿದ್ದು ಅದು. ಮತ್ತು ನಾವು ಅಲ್ಲಿಂದ ಹೋಗಿ ಕಡೂರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದ್ವಿ, ಅಲ್ಲಿ ತೊಗೊಳ್ಲಿಲ್ಲ ಕಂಪ್ಲೇಂಟ್ನ. ಅದು ಬೀರೂರು ವ್ಯಾಪ್ತಿ ಸೇರುತ್ತೆ, ಬೀರೂರಿಗೆ ಹೋಗಿ ಅಂದರು. ಅಲ್ಲಿಂದ ಬೀರೂರಿಗೆ ಹೋದ್ವಿ, ಬೀರೂರಲ್ಲಿನೂ ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ವೇಟ್ ಮಾಡಿದ್ವಿ. ಬೀರೂರಲ್ಲಿ ಅವರು ರೆಸ್ಪಾನ್ಸ್ ಮಾಡಿಲ್ಲ. ನೀವು ಬುಧವಾರ ಬೆಳಿಗ್ಗೆ 10:00 ಬನ್ನಿ, ನಿಮಗೆ ಅದೇನು ನಾವು ಮಾತಾಡಿ ಅದನ್ನೇನು ನಿಮಗೆ ಮುಚ್ಚುರಿಗೆ ಮಾಡಿಕೊಡ್ತೀವಿ ಅಂದರು. ಮತ್ತು ಅವರು ಕಾಲ್ ಮಾಡಿಲ್ಲ, ಮತ್ತು ನಾವು ಕಾಲ್ ಮಾಡ್ಕೋಲಿಲ್ಲ. ನಮಗೆ ಮೇಲಧಿಕಾರಿಯಿಂದ ಸರ್ ನಮಗೆ ಕೊಲೆ ಎಲ್ಲ ಬೇದರಿಕೆ ಇತ್ತಲ್ವ, ಹಂಗಾಗಿ ನಾವು ಎಸ್ ಪಿ ಎಫ್ ಸಿ ಜಿಲ್ಲಾಧಿಕಾರಿಗೆ ಬರೋಣ ಅಂತೇಳಿ ನಾವು ಎಸ್ ಪಿ ಎಫ್. ಪ್ರಮುಖ ಕಾರಣ ಅಂದರೆ ಅದೇ ಸರ್, ಇವಾಗ ಒಂದು ಇದರಿಂದ 2-3 ಒಂದು ಸತಿ ಎಲ್ಲ ನೋಡ್ಕೊಂಡು ಹೋಗೋದು, ನನಗೆ ರೋಡಲ್ಲೆಲ್ಲ ನನ್ನ ಶಾಪ್ ಹತ್ರ ಹೋಗ್ಕೊಂಡು ಹೋಗೋದು ಅದೆಲ್ಲ ಮಾಡ್ತಾಯಿದ್ರು. ಆನಂತರ ನಾನು ಒಂದು ಭವಿಷ್ಯ ಹಾಳು ಮಾಡಿದ್ದೀನಿ ಅಂತ ಹೇಳಿ ಹೇಳಿನಿ, ನಾನು ಸಾಕ್ಷಿ ಹೇಳಿದ್ದೀನಿ. ಈ ಚೈತ್ರ ಕುಂದಪ್ಪರ ವಿಚಾರದಲ್ಲಿ ನಾನು ನನ್ನ ಹೇರ್ ಕಟ್ ಮಾಡಿ ವಿಚಾರದಲ್ಲಿ ನಾನು ಹೇಳಿದ್ದೆ ಅಂತೇಳಿ ಅವ್ನು ಭವಿಷ್ಯ ಹಾಳು ಮಾಡಿದ್ದೀನಿ ಅಂತೇಳಿ ಅವ್ನು ನನ್ನೇ ಬಂದು ನನ್ನ ಮೇಲೆ ಅಲ್ಲೇ ಮಾಡಿರೋದು. ಬೆದರಿಕೆ ಹಾಕಿರೋದು ಅಷ್ಟೇ. ಈಗ ಕಂಪ್ಲೇಂಟ್ ಆಗಿದೆ ಬೀರೂರಲ್ಲಿ ಸರ್? ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ಯಾಕಂದ್ರೆ ಸರ್ ಅದು ವಿಚಾರ ಕೇಳಿದ್ರೆ ಅವರು ಬರ್ತಾರೆ ಬುಧವಾರ 10:00 ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇವ್ರು ನಮಗೆ ನ್ಯಾಯ ತೋರಿಸ್ಕೊಡಲ್ಲ, ಹಂಗೆ ನಾವು ಚಿಕ್ಕಮಂಗ್ಳೂರಿಗೆ ಎಸ್ ಪಿ ಎಫ್ ಸಿ ಬರೋಣ ಅಂತ ಬಂದಿದ್ದೀವಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಇವಾಗ FIR ಮಾಡೋಕೆ ಕೊಟ್ಟಿದ್ದೀರಿ. ನಿಮಗೆ ಜೀವ ರಕ್ಷಣೆ ಬೇಕು? ಹೌದು ಸರ್, ನಮಗೆ ರಕ್ಷಣೆ ಬೇಕು ಅವರಿಂದ ಅಂತ. ಈ ಸ್ಟಾರ್ಟಿಂಗ್ ಒಳಗೆ ಅವನ್ ಕೇಳ್ತಿರೋದು ಧನರಾಜ್ ಅಂತೇಳಿ, ನೀವೆಲ್ಲ ಮಾಧ್ಯಮಕ್ಕೆ ನೀವು ಹೇಳ್ಬಿಟ್ಟು ನನ್ನ ಮರ್ಯಾದೆ ತೆಗ್ದೀರಾ ಅಂತೇಳಿ. ಆ್ಯಕ್ಚುಲಿ ಮಾಧ್ಯಮಕ್ಕೆ ಕೇಳಿದ್ದೆ ಅವರೇ ಫಸ್ಟು. ನಮ್ಮ ಅಂಗಡಿ ಎಲ್ಲಿದೆ ಅಂತ ಗೊತ್ತಾ ಸರ್ ಯಾರಿಗಾರು? ಯಾರಿಗೂ ಗೊತ್ತಿಲ್ಲ. ಅವರು ಅರೆಸ್ಟ್ ಆದಮೇಲೆ ಇಂಥ ತಾವು ಗೇರ್ ಕಟ್ಟು ವಿಶ್ವನಾಥನ್ ರೆಡಿ ಮಾಡಿದ್ಯಾರು ಅಂತ ಕೇಳಿದಾಗ ನನ್ನ ಮಗನ ಅಡ್ರೆಸ್ ಕೊಟ್ಟರು ಅವರು. ಅವರೇ ಅಡ್ರೆಸ್ ಕೊಟ್ಟಿದ್ದಕ್ಕೆ ನೀವು ಮೀಡಿಯಾದವರು ಪೊಲೀಸ್ನವರು ಎಸಿ ಎಲ್ಲ ಪ್ರತಿಯೊಬ್ಬರು ಅಲ್ಲಿಗೆ ಬಂದಿದ್ದು. ಇಲ್ಲಾಂದ್ರೆ ಯಾರಿಗಾರ ಗೊತ್ತಿತ್ತ ಸರ್? ಯಾರಿಗೂ ಗೊತ್ತಿಲ್ಲ. ಹಿಂಗಾಗ್ಬಿಟ್ಟು ನೀನು ಮೀಡಿಯಾದವರಿಗೆಲ್ಲ ಹೇಳಿ ಅದು ಮಾಡಿದ್ಯಾ ಇದು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಭಾಳ ಟಾರ್ಚರ್ ಮಾಡಿದರು. ನಮ್ಮ ಬೀರೂರು ಸಬ್ ಇನ್ಸ್ಪೆಕ್ಟರ್ ಅವರು ದಯವಿಟ್ಟು ಅವ್ರ ಹತ್ರ ನಾವು ಕ್ಷಮೆ ಕೇಳ್ತೀವಿ ಇಲ್ಲಿವರೆಗೂ ಬಂದಿದ್ದಕ್ಕೆ. ಅವರು ನಮ್ಮನ್ನು ಯಾವುದೇ 10 ಸರ್ ನೆನೆ ಬೆಳಿಗ್ಗೆ ಯಾರು ತಿಂಡಿ ಮಾಡಿಲ್ಲ ಸರ್, ನಾವು ಎಲ್ಲ ಅಣ್ಣ ತಮ್ಮಂದ್ರು ಒಂದೇ ಫ್ಯಾಮಿಲಿಯವರು, ಅಲ್ಲೇ ಕಾಯ್ತಾ ಇದ್ದೀವಿ ಎಲ್ಲರೂ ಕೂಡ, ಯಾರು ಕೂಡ ನಮ್ಮನ್ನು ಇದು ಮಾಡಲಿಲ್ಲ. 6 ಬಂದು ನಮಗೆ ಬಂದು ಈ ಥರ ನಾಳೆ ಬರೋಗ್ರಿ, ನಾಳೆ ಬಂದ್ಬಿಟ್ಟು 10 ನಿಮಗೆ ನಿಮಗೆ ಈ ಅವನೊಬ್ಬ ಆಕ್ವಿಸ್ಟ್ ಸರ್, ಅವನು ಅವನು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾನೆ. ಅವನ್ನೊಂದು ಸ್ಟೇಷನ್ಗೆ ಕರೆಸಿಬಿಟ್ಟು ನಮಗೊಂದು ಸಂಧಾನ ಮಾಡೋಕ್ಕಾಗಲಿಲ್ಲ ಅಂತೇಳಿದ್ರೆ ನಮ್ಮ ಬಡಪಾಪಿಗಳಿಗೆ ನಮಗೇನು ರಕ್ಷಣೆ ಇದೆ ಸರ್? ಕಡೂರಲ್ಲಿ ರಕ್ಷಣೆನೇ ಇಲ್ಲ ಸರ್. ಅದಕ್ಕೋಸ್ಕರ ನಾವು ದೊಡ್ಡ ಸಾಹೇಬರ ಹತ್ರ ಎಸ್ ಪಿ ಅವ್ರ ಹತ್ರ ಬಂದಿದ್ವಿ, ನಮ್ಮ ರಕ್ಷಣೆ ಕೇಳಿದೀವಿ ಅಷ್ಟೇ ಸರ್, ನಾವು ಇನ್ನೇನು ಕೇಳಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.